ಭಾರತೀಯ ಔಷಧಿ ಪದ್ದತಿಯಲ್ಲಿ ಗಿಡಮೂಲಿಕೆಗಳು ಮಹತ್ವದ ಸ್ಥಾನ ಪಡೆದುಕೊಂಡಿವೆ ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ ಈ ಔಷಧಿಗಳ ಪ್ರಾಮುಖ್ಯತೆಯನ್ನು ಜನರಿಗೆ ಮನವರಿಕೆ ಮಾಡಿಕೊಡಲು ಹೊಸ ಪ್ರಯೋಗಕ್ಕೆ ಇಳಿದಿದ್ದು ಜಿಲ್ಲಾ ಪಂಚಾಯತ್ ಜಿಲ್ಲಾಧಿಕಾರಿ ಕಚೇರಿಗಳ ಸುತ್ತಮುತ್ತ ಔಷಧಿ ಗಿಡಗಳನ್ನು ನೆಡುವ ಮೂಲಕ ಜನರಿಗೆ ಹತ್ತಿರವಾಗಿದೆ ಆಯುರ್ವೇದ ಪದ್ದತಿಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ವರ್ಷಗಳ ಹಳೆಯದಾದ ಔಷಧಿ ಸಸ್ಯಗಳನ್ನು ನೆಡುವ ಮೂಲಕ ಗಿಡ ಮೂಲಿಕೆಗಳ ಬೆಳವಣಿಗೆಗೆ ಮುಂದಾಗಿದೆ ಜಿಲ್ಲಾ ಪಂಚಾಯಿತಿಯ ಉದ್ಯಾನವನದಲ್ಲಿ ಸುರಹೊನ್ನೆ ಲಕೋಚ ದಾಲ್ಚಿನ್ನಿ ಬೆಟ್ಟದ ಹೊನ್ನೆ ಆಡುಸೋಗೆ ಹೀರಕ ಮುತ್ತುಗ ರಕ್ತಾಲು ಅಂಕೋಲ ಪಾರಿಷ ಮಂಜಿನಾರು ಮುರಿಗೋಡು ಗರುಡಫಲ ಸೇರಿದಂತೆ ಸುಮಾರು ಇನ್ನೂರಕ್ಕೂ ಹೆಚ್ಚು ವಿವಿಧ ಜಾತಿಯ ಔಷಧಿ ಸಸ್ಯಗಳನ್ನು ನೆಡುವ ಮೂಲಕ ಆಯುಷ್ ಇಲಾಖೆ ಆಯುರ್ವೇದ ಸಸ್ಯಗಳ ಬೆಳವಣಿಗೆಗೆ ಶ್ರಮಿಸುತ್ತಿದೆ ಜಿಲ್ಲಾಡಳಿತದ ಪ್ರಮುಖ ಕಚೇರಿಗಳಲ್ಲಿ ಈ ಔಷಧಿ ಸಸ್ಯಗಳು ಸಾರ್ವಜನಿಕರ ಕಣ್ಣಿಗೆ ಬೀಳುವಂತೆ ನಾಟಿ ಮಾಡಿದ್ದರಿಂದ ಜನರಲ್ಲಿ ಔಷಧಿ ಸಸ್ಯಗಳ ಬಗ್ಗೆ ಜಾಗೃತಿ ಮೂಡಲು ಕಾರಣವಾಗಿದೆ ಡಿ ಡಿ ನ್ಯೂಸ್ನೊಂದಿಗೆ ಆಯುಷ್ ಇಲಾಖೆ ಅಧಿಕಾರಿ ಡಾಕ್ಟರ್ ವಿಶ್ವನಾಥ್ ಈ ಸಸ್ಯಗಳು ಸಣ್ಣ ಪುಟ್ಟ ರೋಗಗಳಿಂದ ಹಿಡಿದು ದೊಡ್ಡ ರೋಗಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿವೆ ಈ ಔಷಧಿಯ ಅರಿವು ಜನರಲ್ಲಿ ಮೂಡಿದರೆ ಆಸ್ಪತ್ರೆಗೆ ಅಲಿಯುವುದು ತಪ್ಪಿಸಲು ಸಾಧ್ಯ ಎಂದರು ಈ ಗಿಡಗಳಿಂದ ಉಪಯೋಗ ಆಗ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಹಿಡಿದು ದೊಡ್ಡ ದೊಡ್ಡ ಕಾಯಿಲೆಗಳವರೆಗೂ ಕೂಡ ನಮ್ಮ ಮನೆಯ ಮನೆಯಲ್ಲೇ ಮನೆ ಮುಂದೆನೆ ನಮ್ಮ ಮನೆ ಆವರಣದಲ್ಲೇ ಇಂತಹ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಾವು ಹೆಚ್ಚಿನ ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡೆಯುವುದನ್ನು ತಪ್ಪಿಸ್ಕೊಳ್ಬೋದು ಈ ಗಿಡಗಳಲ್ಲಿ ಮಹತ್ವವನ್ನು ತಿಳಿಸಿಕೋಸ್ಕರವಾಗಿಯೇ ಈ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಈ ಗಿಡಗಳನ್ನು ನಾವು ಬೆಳೆಸಲಿಕ್ಕೆ ಉದ್ದೇಶಿಸಿದೆ